ಹಾಯ್ ಎಲ್ರಿಗೂ ನಮಸ್ಕಾರ ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ ಡಿಸೆಂಬರ್ 31ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಮಾರ್ಕೆಟಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೂಮೆಂಟಮ್ ನಮಗೆ ಇವತ್ತು ನೋಡೋದಕ್ಕೆ ಸಿಕ್ಕಿದೆ ಸೆನ್ಸೆಕ್ಸಲ್ಲಿ 460 ಪಾಯಿಂಟ್ಗಳ ಅಪ್ಸೈಡ್ ಕಾಣಿಸ್ತಿದೆ ಹಾಗೆ ನಿಫ್ಟಿ ಕೂಡ ಅಷ್ಟೇ 150 ಪಾಯಿಂಟ್ಗಳ ಅಪ್ಸೈಡಲ್ಲಿ ಕ್ಲೋಸಿಂಗ್ನ ಕೊಟ್ಟಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಒಳ್ಳೆ ಒಂದು ಮೂಮೆಂಟಮ್ ನೋಡೋದಕ್ಕೆ ಸಿಕ್ತಿದೆ 418 ಪಾಯಿಂಟ್ಗಳ ಅಪ್ಸೈಡಲ್ಲಿ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ ಸೆನ್ಸೆಕ್ಸ್ನ 30 ಶೇರ್ಗಳನ್ನು ಗಮನಿಸಿದಾಗ ಕೇವಲ 4 ಶೇರ್ಗಳು ಮಾತ್ರ ಇವತ್ತು ರೆಡ್ಡಲ್ಲಿ ಕ್ಲೋಸಿಂಗ್ನ ಕೊಟ್ಟಿದೆ ಸೊ ಅದರಲ್ಲಿ ಮೇಜರ್ ಲೂಸರ್ ನಮಗೆ ನೋಡೋದಕ್ಕೆ ಸಿಗೋದು ಎನ್ ಟಿ ಪಿ ಸಿ ನಿನ್ನೆ ಎನ್ ಟಿ ಪಿ ಸಿ ಟಾಪ್ ಗೇನರ್ ಆಗಿತ್ತು ಸೊ ಇವತ್ತು ಮೇಜರ್ ಲೂಸರ್ ಆಗಿದೆ ಹಾಗೆ ಇವತ್ತಿನ ಟಾಪ್ ಗೇನರ್ ಗಮನಿಸಿದಾಗ ನಮಗೆ ಟೈಟನ್ ಮತ್ತು ಅಲ್ಟ್ರಾಟೆಕ್ ಸಿಮೆಂಟ್ ನೋಡೋದಕ್ಕೆ ಸಿಗ್ತಿದೆ ಟೈಟನ್ ಅಲ್ಲಿ ಬ್ರೋಕರೇಜ್ ಟಾರ್ಗೆಟ್ ಕೂಡ ಹೆಚ್ಚಾಗಿದೆ ಅದೇ ಕಾರಣಕ್ಕೆ ಈ ಒಂದು ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಗ್ತಿರೋದು ಸೊ ಐ ಟಿ ಶೇರ್ಗಳಲ್ಲಿ ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ ಇನ್ಫೋಸಿಸ್ ಕೂಡ 0.16% ಡೌನ್ ಸೈಡಲ್ಲಿ ಕ್ಲೋಸಿಂಗ್ನ ಕೊಟ್ಟಿದೆ ಸೊ ಐ ಟಿ ಶೇರ್ಗಳ ರಿಸಲ್ಟ್ ಏನಿದೆ ನಮಗೆ ಜನವರಿ ಸೆಕೆಂಡ್ ವೀಕಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ಆಲ್ರೆಡಿ ಇಲ್ಲಿ ಇನ್ಫೋಸಿಸ್ ವಿಪ್ರೋ ಮತ್ತು ಎಚ್ ಸಿ ಎಲ್ ತಮ್ಮ ರಿಸಲ್ಟ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಎಚ್ ಸಿ ಎಲ್ 14ನೇ ತಾರೀಕು ಜನವರಿ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಹಾಗೆ ಇನ್ಫೋಸಿಸ್ ಮತ್ತು ವಿಪ್ರೋ ಜನವರಿ 12ಕ್ಕೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಟಿ ಸಿ ಎಸ್ ರಿಸಲ್ಟ್ ಡೇಟ್ ಇನ್ನೂ ಆಚೆ ಬಂದಿಲ್ಲ ಬಟ್ ಮೊದಲು ಟಿ ಸಿ ಎಸ್ ತನ್ನ ರಿಸಲ್ಟ್ ಜೊತೆ ಬರೋದು ಸೊ ಕಾರಣಕ್ಕೆ 10 ಅಥವಾ 11ನೇ ತಾರೀಕು ನಾವು ಟಿ ಸಿ ಎಸ್ ರಿಸಲ್ಟ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗೆ ಐ ಟಿ ಕಂಪನಿಗಳ ಆರ್ಡರ್ ಬುಕ್ ಸೊ ಈ ಟಾಪ್ 5 ಐ ಟಿ ಕಂಪನಿಗಳು ಅಷ್ಟೇ ಅಲ್ಲದೆ ಮೈಂಡ್ರಿ ಎಂಫಸಿಸ್ ಕೆ ಪಿ ಐ ಟಿ ಸೊ ಎಲ್ಲ ಕಂಪನಿಗಳ ಆರ್ಡರ್ ಬುಕ್ ತುಂಬಾ ಚೆನ್ನಾಗಿದೆ ಮುಂದಿನ 2-3 ವರ್ಷಕ್ಕೆ ಬೇಕಾಗುವಂತಹ ಆರ್ಡರ್ಗಳು ಅವ್ರ ಬಳಿ ಇದೆ ಸೊ ಐ ಟಿ ಸೆಕ್ಟರಲ್ಲಿ ಒಳ್ಳೆ ಒಂದು ಮೊಮೆಂಟಮ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಏನಿದೆ ಅದು ತುಂಬಾ ಜಾಸ್ತಿ ಇದೆ ನೋಡಬೇಕಾಗುತ್ತೆ ಯಾವ ರೀತಿ ಒಂದು ಪರ್ಫಾರ್ಮೆನ್ಸನ್ನು ಇವರು ಕೊಡ್ತಾರೆ ಅಂತ ಹಾಗೆ ಇವತ್ತು ಸಿ ಎಂ ಎಸ್ ಇನ್ಫೋಸಿಸ್ಟಮ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿತ್ತು ಸೊ 216 ಇವರ ಇಶ್ಯೂ ಪ್ರೈಸ್ 220ರಲ್ಲಿ ಲಿಸ್ಟ್ ಆಗಿತ್ತು ಸೊ ಕ್ಲೋಸಿಂಗ್ ನಾವು ಗಮನಿಸಿದಾಗ 238ರಲ್ಲಿ ನೋಡೋದಕ್ಕೆ ಸಿಗ್ತಿದೆ ಹಾಗೆ ಶೇರ್ 259.60 ರೂಪಾಯಿ ಕೂಡ ಟಚ್ ಆಗಿತ್ತು ಸೊ ಅಲ್ಲಿಂದ ಒಂದು ಪ್ರಾಫಿಟ್ ಬುಕಿಂಗ್ ಬಂದಿದೆ ಟೆಕ್ ಮಹೀಂದ್ರದಲ್ಲಿ ನಮಗೆ ಒಂದು ಅಕ್ವಿಸಿಷನ್ ನ್ಯೂಸ್ ಬರ್ತಿದೆ ಆಲಿಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸೊ ಯು ಎಸ್ ಬೇಸ್ಡ್ ಒಂದು ಕಂಪನಿಯನ್ನು ಇವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಆ ಕಂಪನಿಯಲ್ಲಿ ಟೋಟಲ್ 660 ಎಂಪ್ಲಾಯಿಗಳು ಕೆಲಸ ಮಾಡ್ತಿದ್ದಾರೆ ಸೊ ಆ ಕಂಪನಿಗ ಟೆಕ್ ಮಹೀಂದ್ರಾ ಅಂಡರಲ್ಲಿ ಇನ್ಮುಂದೆ ಕೆಲಸ ಮಾಡ್ತಾರೆ ಸೊ ಈ ಆಲಿಸ್ ಇಂಡಿಯಾ ಅನ್ನುವಂತಹ ಕಂಪನಿ ಏನಿದೆ ಇವರು ಬಿಸ್ನೆಸ್ ಇಂಟೆಲಿಜೆನ್ಸ್ ಡೇಟಾ ಅನಾಲಿಟಿಕ್ಸ್ ಸೊ ಇದರ ಮೇಲೆ ಕೆಲಸ ಮಾಡುವಂತಹ ಕಂಪನಿ ಸೊ ಈ ಅಕ್ವಿಸಿಷನ್ ಇಂದ ಟೆಕ್ ಮಹೀಂದ್ರಾನ ಡೇಟಾ ಅನಾಲಿಟಿಕ್ಸ್ ಬಿಸ್ನೆಸ್ ಏನಿದೆ ಅದರಲ್ಲಿ ಇನ್ನಷ್ಟು ಇಂಪ್ರೂವ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ ಸೊ ಈ ರೀತಿಯ ಅಕ್ವಿಸಿಷನ್ಗಳು ನಮಗೆ ಐ ಟಿ ಇಂಡಸ್ಟ್ರಿಯಲ್ಲಿ ನೋಡೋದಕ್ಕೆ ಸಿಗ್ತಿರ್ತವೆ ಸೊ ಈ ಕಂಪನಿಗಳು ಸಣ್ಣ ಸಣ್ಣ ಕಂಪನಿಗಳನ್ನು ಅಕ್ವೈರ್ ಮಾಡ್ತಾ ಹೋಗ್ತಿರ್ತಾರೆ ಹಾಗೆ ಟೆಕ್ ಮಹೀಂದ್ರಾ ಇವತ್ತು ನೋಡಿದಾಗ ನಾವು 8 ರೂಪಾಯಿ ಡೌನ್ ಸೈಡ್ ಕಾಣಿಸ್ತಿದೆ ಬಟ್ ಸ್ಟಿಲ್ ಇಲ್ಲಿ ಒಂದು ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಅಂದರೆ ಐ ಟಿ ಶೇರ್ಗಳು ತುಂಬಾ ಮೇಲೆ ಹೋಗಿದ್ದಾವೆ ಆ ಕಾರಣದಿಂದ ಯಾವುದೇ ಟೈಮಲ್ಲಿ ಒಂದು ಪ್ರಾಫಿಟ್ ಬುಕಿಂಗ್ ಬರ್ಬೋದು ಹಾಗೆ ಟೈಟನ್ನಲ್ಲೂ ಕೂಡ ನಮಗೆ 3%ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಗ್ತಿದೆ ಸೊ ಇಲ್ಲಿ ಬ್ರೋಕರೇಜ್ಗಳು ಇನ್ನೂ 18%ನಷ್ಟು ಅಪ್ಸೈಡ್ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥ ಒಂದು ಪ್ರಿಡಿಕ್ಷನನ್ನು ಮಾಡಿದ್ದಾರೆ ಮೋತಿಲಾಲ್ ಒಸ್ವಾಲ್ ಕೂಡ ಅಷ್ಟೇ ಒಳ್ಳೆ ಒಂದು ಪಾಸಿಟಿವ್ ಔಟ್ಲುಕ್ ನಮಗೆ ಟೈಟನ್ನಲ್ಲಿ ನೋಡೋದಕ್ಕೆ ಸಿಗ್ಬೋದು ಅವರ ಸೇಲ್ಸ್ ತುಂಬಾ ಚೆನ್ನಾಗಿದೆ ಸೊ ಈಗ ಮ್ಯಾರೇಜ್ ಸೀಸನ್ ಕೂಡ ಇರೋ ಕಾರಣ ಸೊ ಒಳ್ಳೆ ಒಂದು ಸೇಲ್ಸ್ ಎಕ್ಸ್ಪೆಕ್ಟೇಷನ್ ಇದೆ ಹಾಗೆ ಕ್ವಾರ್ಟರ್ 3ನ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆ ಕಾರಣದಿಂದ ಇನ್ನೂ 18%ನಷ್ಟು ಅಪ್ಸೈಡ್ ನಮಗೆ ಟೈಟನ್ನಲ್ಲಿ ನೋಡೋದಕ್ಕೆ ಸಿಗ್ಬೋದು ಹಾಗೆ ಟೈಟನ್ ಏನಿದೆ 24%ನ ಸಿ ಎ ಜಿ ಆರ್ ಅಲ್ಲಿ ಗ್ರೋತನ್ನು ಕೊಡ್ತಿದೆ ಮುಂದಿನ 3 ವರ್ಷಗಳಿಗೂ ಕೂಡ ಇದೇ ರೀತಿಯ ಒಂದು ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗ್ಬೋದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಮೋತಿಲಾಲ್ ಒಸ್ವಾಲ್ ಹೇಳಿದ್ದಾರೆ ಸೊ ಟೈಟನ್ನ ಪ್ರೈಸ್ ಗಮನಿಸಿದಾಗ 3.3%ನಷ್ಟು ಅಪ್ಸೈಡ್ ಕಾಣಿಸ್ತಿದೆ ಒಂದೇ ದಿನ 80 ರೂಪಾಯಿ ಶೇರ್ ಪ್ರೈಸಲ್ಲಿ ಗೇನ್ ಕಾಣಿಸ್ತಿದೆ ಹಾಗೆ 18%ನ ಅಪ್ಸೈಡ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ರು ಈಸಿಯಾಗಿ 3,000 ರೂಪಾಯಿ ಹತ್ರ ನಮಗೆ ಟೈಟನ್ ನೋಡೋದಕ್ಕೆ ಸಿಗುತ್ತೆ ಹಾಗೆ ಬ್ರೋಕರೇಜ್ ಟಾರ್ಗೆಟ್ಗಳು ಏನಿರುತ್ತೆ ಅದು 1 ವರ್ಷಕ್ಕೆ ಆಗಿರುತ್ತೆ ಸೊ ರಿಲಯನ್ಸ್ನ ಸಬ್ಸಿಡರಿ ಆಗಿರುವಂತಹ ರಿಲಯನ್ಸ್ ನ್ಯೂ ಎನರ್ಜಿ ಇವರು ಕೂಡ ಒಂದು ಅಕ್ವಿಸಿಷನನ್ನು ಮಾಡಿದ್ದಾರೆ ಪ್ಯಾರಡಿಯನ್ ಅನ್ನುವಂಥ ಒಂದು ಕಂಪನಿ ಏನಿದೆ ಸೋಡಿಯಂ ಅಯಾನ್ ಬ್ಯಾಟ್ರಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಸೊ ಈ ಕಂಪನಿಯನ್ನು ಇವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಸೊ ಆ ಕಂಪನಿಯ ಟೋಟಲ್ 100% ಶೇರ್ಗಳು ಏನಿದ್ದಾವೆ ಸೊ ಅದನ್ನು ರಿಲಯನ್ಸ್ನ ಸಬ್ಸಿಡರಿ ಹೊಂದಿದೆ ಹಾಗೆ ಈ ಕಂಪನಿ ಫೆರಡಿಯನ್ ಏನಿದೆ ಇವರು ಸೋಡಿಯಂ ಅಯಾನ್ ಟೆಕ್ನಾಲಜಿಯಲ್ಲಿ ಒಂದು ಒಳ್ಳೆಯ ಕಂಪನಿ ಆಗಿದ್ದಾರೆ ಸೊ ಈಗ ಗುಜರಾತ್ನಲ್ಲಿರುವ ರಿಲಯನ್ಸ್ನ ಫ್ಯಾಕ್ಟ್ರಿಯಲ್ಲಿ ಇವರು ಸೋಡಿಯಂ ಅಯಾನ್ ಬ್ಯಾಟ್ರಿಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಅಲ್ಲಿ ಸ್ಟೋರ್ ಮಾಡ್ತಾರೆ ಸೊ ಇದರಿಂದ ಕಾಸ್ಟ್ ಎಫೆಕ್ಟಿವ್ ವೇಯಲ್ಲಿ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಬಗ್ಗೆ ರಿಲಯನ್ಸ್ ಒಂದು ಗಮನವನ್ನು ಹರಿಸಿದ್ದಾರೆ ಸೊ ರಿಲಯನ್ಸ್ ಕೇವಲ ಒಂದು ಬಿಸ್ನೆಸ್ ಅಷ್ಟೇ ಅಲ್ಲದೆ ತುಂಬಾ ಬಿಸ್ನೆಸ್ಸಲ್ಲಿ ಇದ್ದಾರೆ ಸೊ ನಾನು ಯಾವಾಗಲೂ ನಿಮಗೆ ಹೇಳ್ತಿರ್ತೀನಿ ಸೊ ರಿಲಯನ್ಸ್ ರೀಟೇಲ್ ಇದೆ ರಿಲಯನ್ಸ್ ಜಿಯೋ ಇದೆ ಸೊ ರಿಲಯನ್ಸ್ ಪೆಟ್ರೋಲಿಯಂ ಅಲ್ಲಿ ಕೂಡ ಇದ್ದಾರೆ ಸೊ ಈಗ ಅವರು ರಿನ್ಯೂವೆಬಲ್ ಎನರ್ಜಿ ಕಡೆ ಕೂಡ ಮುಖ ಮಾಡ್ತಿದ್ದಾರೆ ಸೊ ಆ ಕಾರಣದಿಂದ ರಿಲಯನ್ಸ್ ಒಂದು ಒಳ್ಳೆಯ ಆಪರ್ಚುನಿಟಿ ಆಗುತ್ತೆ ಲಾಂಗ್ ಟರ್ಮ್ಗೆ ಶೇರ್ ಪ್ರೈಸನ್ನು ನಾವು ಗಮನಿಸಿದಾಗ 2368ರಲ್ಲಿ ರಿಲಯನ್ಸ್ ಟ್ರೇಡ್ ಆಗ್ತಿದೆ ಸೊ ಇಲ್ಲೂ ಕೂಡ ಅಷ್ಟೇ ಬ್ರೋಕರೇಜ್ ಟಾರ್ಗೆಟ್ಗಳು ನಾವು 1 ವರ್ಷಕ್ಕೆ ಗಮನಿಸಿದಾಗ 2700 ರೂಪಾಯಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಐ ಟಿ ಸಿಲಿ ಒಂದು ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡುವ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಅವರು ಸಸ್ಯಗಳಿಂದ ಒಂದು ಮಾಂಸಾಹಾರವನ್ನು ತಯಾರು ಮಾಡಿ ಸೊ ಅದನ್ನು ಬರ್ಗರ್ ಮತ್ತು ಪ್ಯಾಟಿಸಲ್ಲಿ ಇನ್ಕ್ಲೂಡ್ ಮಾಡಿ ಅದನ್ನು ಸರ್ವ್ ಮಾಡಬೇಕು ಅನ್ನುವಂಥ ಒಂದು ಪ್ಲ್ಯಾನನ್ನು ಇಟ್ಕೊಂಡಿದ್ದಾರೆ ಸೊ ಇವರೇನು ಈ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದು ಚಿಕನ್ನ ಟೇಸ್ಟನ್ನು ಹೊಂದಿರುತ್ತೆ
ಸೊ ಈ ಪ್ರಾಡಕ್ಟ್ ಏನಿವರು ಲಾಂಚ್ ಮಾಡ್ತಿದ್ದಾರೆ ಅದನ್ನು ಇ ಕಾಮರ್ಸ್ ಪೋರ್ಟಲಲ್ಲಿ ಸೆಲ್ ಮಾಡುವಂಥ ಒಂದು ಯೋಚನೆಯನ್ನು ಹೊಂದಿದ್ದಾರೆ. ಹಾಗೆ ತಮ್ಮ ಹೋಟೆಲ್ಗಳು ಏನಿದೆ ಅಲ್ಲಿ ಕೂಡ ಇದನ್ನು ಅವರು ಸರ್ವ್ ಮಾಡುವಂಥ ಪ್ಲ್ಯಾನನ್ನು ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಚಿಕನ್ ಟೇಸ್ಟ್ ಯಾವ ರೀತಿ ಇರುತ್ತೆ, ಸೊ ಸೇಮ್ ಟೇಸ್ಟಲ್ಲಿ ಇವರು ಸಸ್ಯಗಳಿಂದ ಒಂದು ಈ ಮಾಂಸಾಹಾರದ ಪದಾರ್ಥವನ್ನು ಕ್ರಿಯೇಟ್ ಮಾಡಿ ಅದನ್ನು ಬರ್ಗರ್ ಮತ್ತು ಪ್ಯಾಟಿಸಲ್ಲಿ ಇಟ್ಟು ಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಎಫ್ ಎಂ ಸಿ ಜಿ ಬಿಸ್ನೆಸ್ಸಲ್ಲಿ ಹೊಸ ಹೊಸ ಥರದ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸೊ ಈ ರೀತಿಯ ಬ್ರ್ಯಾಂಡ್ ನಮಗೆ ನೋಡೋದಕ್ಕೆ ಸಿಗೋದು ಮೆಕ್ಡೊನಾಲ್ಡ್ಸಲ್ಲಿ ಮಾತ್ರ, ಅವರು ಕೂಡ ಪ್ಲ್ಯಾಂಟ್ ಬೇಸ್ಡ್ ಬರ್ಗರನ್ನು ಕೊಡ್ತಾರೆ. ಸೊ ಇಲ್ಲಿ ಭಾರತದಲ್ಲಿ ಯಾವುದೇ ರೀತಿಯ ಒಂದು ಕಂಪನಿಗಳು ಈ ರೀತಿಯ ಒಂದು ಸಾಹಸವನ್ನು ಮಾಡಿಲ್ಲ. ಸೊ ಐ ಟಿ ಸಿ ಇದನ್ನು ಮೊದಲನೇ ಬಾರಿ ಟ್ರೈ ಮಾಡ್ತಿದ್ದಾರೆ. ಎಫ್ ಎಂ ಸಿ ಜಿ ಸೆಗ್ಮೆಂಟಲ್ಲಿ ಐ ಟಿ ಸಿ ಒಳ್ಳೊಳ್ಳೆ ಒಂದು ಪ್ರಾಡಕ್ಟ್ಗಳನ್ನು ತರುತ್ತಿದ್ದಾರೆ. ಹಾಗೆ ಶೇರ್ ಪ್ರೈಸ್ ನಾವು ಗಮನಿಸಿದಾಗ 218 ರೂಪಾಯಿ ಕಾಣಿಸುತ್ತೆ. ಸೊ 3 ವರ್ಷದಿಂದ ಐ ಟಿ ಸಿ ಸೇಮ್ ಪ್ರೈಸಲ್ಲಿ ಟ್ರೇಡ್ ಆಗ್ತಿದೆ ಅಂತ ತುಂಬಾ ಜನ ಬೇಜಾರು ಮಾಡ್ಕೊಂಡಿರ್ತಾರೆ. ಸೊ ಐ ಟಿ ಸಿ ನ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿರ್ತಾರೆ. ವರ್ಷಕ್ಕೆ 10 ರೂಪಾಯಿ ಡಿವಿಡೆಂಡ್ ಅನ್ನು ಕೊಡ್ತಾರೆ. 2 ಬಾರಿ ಇವರು ಡಿವಿಡೆಂಡ್ ಅನ್ನು 5 ರೂಪಾಯಿ 7 ರೂಪಾಯಿ ರೀತಿ ಕೊಡ್ತಾ ಇರ್ತಾರೆ. ಸೊ ಅದನ್ನು ನಾವು ಪ್ರೈಸ್ಗೆ ಕಂಪೇರ್ ಮಾಡಿದಾಗ 5-5.5% ಡಿವಿಡೆಂಡ್ ಅಲ್ಲಿ ನಮಗೆ ದುಡ್ಡು ಸಿಗುತ್ತೆ. ಮತ್ತೆ ಇವರೇನಾದರೂ ತಮ್ಮ ಬಿಸ್ನೆಸ್ ಅನ್ನು ಡಿಮರ್ಜ್ ಮಾಡಿದ್ರೆ, ಅಂದರೆ ಎಫ್ ಎಂ ಸಿ ಜಿ ಸಪ್ರೇಟ್, ಐ ಟಿ ಸಪ್ರೇಟ್, ಹಾಗೆ ಪೇಪರ್ ಇಂಡಸ್ಟ್ರಿ, ಹೋಟೆಲ್ ಸಪ್ರೇಟ್, ಸೊ ಈ ರೀತಿ ಬಿಸ್ನೆಸ್ ಅನ್ನು ಸಪ್ರೇಟ್ ಮಾಡ್ತಾ ಹೋದಾಗ ಒಳ್ಳೆ ಒಂದು ವ್ಯಾಲ್ಯೂ ಕ್ರಿಯೇಷನ್ ಆಗುತ್ತೆ. ಸೊ ಆಗ ನಮಗೆ ಐ ಟಿ ಸಿ ಪ್ರೈಸಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗ್ಬೋದು. ಸೊ ಆ ಕಾರಣದಿಂದ ಸ್ವಲ್ಪ ಅಮೌಂಟನ್ನು ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಹಾಗೆ ಟ್ರೇಡ್ ಮಾಡೋದಕ್ಕೂ ಅಥವಾ ಸ್ವಿಂಗ್ ಟ್ರೇಡ್ಗೂ ಕೂಡ ಐ ಟಿ ಸಿ ಒಂದು ಒಳ್ಳೆಯ ಸ್ಟಾಕ್ ಆಗಿರುತ್ತೆ. ಸೊ 210 ರೂಪಾಯಿ ಹತ್ರ ಒಂದು ಸ್ಟಾಪ್ ಲಾಸ್ನ ಇಟ್ಕೊಂಡು ನಾವು ಯಾವಾಗಲೂ ಟ್ರೇಡ್ ಮಾಡ್ಬೋದು. ಮತ್ತೆ ಇದು 235-240 ರೂಪಾಯಿ ಹತ್ರ ಹೋಗಿ ಮತ್ತೆ ಅಲ್ಲಿಂದ ರಿಟರ್ನ್ ಬರುತ್ತೆ. ಸೊ ಈ ರೀತಿ ಆಗ್ತಾ ಇರುತ್ತೆ ಸ್ಟಾಕ್ ಪ್ರೈಸಲ್ಲಿ. ಸೊ ಆ ರೀತಿಯ ಟ್ರೇಡಿಂಗ್ ಅನ್ನು ಕೂಡ ನಾವಿಲ್ಲಿ ಮಾಡ್ಬೋದು. ಸೊ ಇವತ್ತು ನಾವು ಐ ಟಿ ಆರ್ ಫೈಲ್ ಮಾಡೋದಕ್ಕೆ ಕೊನೆ ದಿನ ಆಗಿರುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ಎಕ್ಸ್ಟೆನ್ಷನ್ ಇರೋದಿಲ್ಲ ಅಂತ ಗೌರ್ಮೆಂಟಿಂದ ಕ್ಲಾರಿಫಿಕೇಶನ್ ಬಂದಿದೆ. ಸೊ ನೀವಿನ್ನೂ ಟ್ಯಾಕ್ಸ್ ಫೈಲ್ ಮಾಡಿಲ್ಲ ಅಂದರೆ ಅಕಸ್ಮಾತ್ ನಿಮ್ಮ ಸ್ಯಾಲ್ರಿ ಅಥವಾ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಏನಿದೆ 5 ಲಕ್ಷಕ್ಕಿಂತ ಹೆಚ್ಚಾಗಿದ್ದರೆ, ಸೊ ಖಂಡಿತವಾಗ್ಲೂ ಐ ಟಿ ಆರ್ನ ಫೈಲ್ ಮಾಡಬೇಕಾಗುತ್ತೆ. ಸೊ ಇವತ್ತು ಕೊನೆ ದಿನ ಅಂದರೆ 12 ಗಂಟೆ ಒಳಗಡೆ ನೀವು ಫೈಲ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಮಾಡಲಿಲ್ಲ ಅಂದರೆ ಏನು ಅಂತ ಯೋಚನೆ ಮಾಡಿದ್ರೆ, ಸೊ ಮಾರ್ಚ್ 31ರವರೆಗೂ ನಿಮಗೆ ಟೈಮ್ ಇರುತ್ತೆ. ಸೊ ಪೆನಾಲ್ಟಿಯೊಂದಿಗೆ ನೀವು ಐ ಟಿ ಆರ್ನ ಫೈಲ್ ಮಾಡ್ಬೋದಾಗುತ್ತೆ. ಸೊ ಇಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿಯ ಟ್ಯಾಕ್ಸ್ ಏನಿತ್ತು 5% ಅದನ್ನು 12% ಮಾಡಬೇಕು ಅಂತ ಜಿ ಎಸ್ ಟಿ ಕೌನ್ಸಿಲ್ ಒಂದು ನಿರ್ಧಾರವನ್ನು ಮಾಡಿದ್ರು. ಬಟ್ ಇಲ್ಲಿ ಬೇರೆ ಬೇರೆ ಸ್ಟೇಟ್ಗಳು ಅದನ್ನು ಅಪೋಸ್ ಮಾಡಿದ್ರು. ಸೊ ಈ ಡಿಸಿಷನನ್ನು ಜಿ ಎಸ್ ಟಿ ಕೌನ್ಸಿಲ್ ಈಗ ವಾಪಸ್ ತೊಗೊಂಡಿದೆ. ಸೊ ಟ್ಯಾಕ್ಸ್ 5% ಇರುತ್ತೆ. ಸೊ ಅದನ್ನು 12% ಮಾಡೋದಿಲ್ಲ. ಸೊ ಇದು ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಿಗೆ ಒಂದು ಒಳ್ಳೆಯ ನ್ಯೂಸ್ ಆಗುತ್ತೆ. ಸೊ ಅವರ ಪ್ರಾಫಿಟಬಿಲಿಟಿಯಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಸೊ 7%ನಷ್ಟು ಪ್ರಾಫಿಟ್ ಅವರಿಗೆ ಹೆಚ್ಚಾಗುತ್ತೆ. ಅಂದರೆ ಟ್ಯಾಕ್ಸ್ ಕಮ್ಮಿ ಆದಾಗ ಅವರ ಪ್ರಾಫಿಟಬಿಲಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ 2022ರ ಬಜೆಟ್ ಏನು ಫೆಬ್ರವರಿ 1ಕ್ಕೆ ಬರ್ತಿದೆ. ಸೊ ಅಲ್ಲಿ ರೈಲ್ವೆ ಕಂಪನೀಸ್ಗಳನ್ನು ಮರ್ಜ್ ಮಾಡುವಂತಹ ಒಂದು ರೋಡ್ ಮ್ಯಾಪನ್ನು ಕೂಡ ನಿರ್ಮಲಾ ಸೀತಾರಾಮನ್ ಅವರು ತರಬಹುದು. ಸೊ ಇದರಿಂದ ಏನಾಗುತ್ತೆ ಅಂದರೆ ರೈಲ್ ವಿಕಾಸ್ ನಿಗಮ್ ಏನಿದೆ, ಸೊ ಇದು ಇರ್ಕಾನ್ ಜೊತೆ ಮರ್ಜ್ ಆಗುತ್ತೆ. ಹಾಗೆ ರೈಲ್ಟೆಲ್ ಕೂಡ ಅಷ್ಟೇ, IRCTCನೊಂದಿಗೆ ರೈಲ್ಟೆಲ್ ಮರ್ಜ್ ಆಗುತ್ತೆ. ಹಾಗೆ ಬ್ರಾತ್ವೈಟ್ ಕೋ ಲಿಮಿಟೆಡ್ ಅನ್ನುವಂಥ ಕಂಪನಿ ಏನಿದೆ ಅದು ರೈಟ್ಸ್ ಜೊತೆ ಮರ್ಜ್ ಆಗುತ್ತೆ. ಸೊ ಈ ರೀತಿ ಮರ್ಜರ್ ಮಾಡುವಂತಹ ಒಂದು ಪ್ಲಾನ್ ಅನ್ನ ಹೊಂದಿದ್ದಾರೆ. ಸೊ ಯಾವ ರೀತಿ ಈ ಮರ್ಜರ್ ಆಗುತ್ತೆ ಅನ್ನುವಂಥ ಒಂದು ಡೀಟೇಲ್ಸ್ ಅನ್ನ ಬಜೆಟ್ ಜೊತೆ ಇವರು ಮಂಡನೆ ಮಾಡ್ತಾರೆ. ಸೊ IRCTC ನಮಗೀಗ 830 ರೂಪಾಯಿಲಿ ಟ್ರೇಡ್ ಆಗ್ತಿದೆ. ಸೊ ಬಜೆಟ್ ದಿನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ರೈಲ್ವೆ ಸ್ಟಾಕ್ಗಳಿಗೆ. ಸೊ ಇಲ್ಲಿ ಒಳ್ಳೆ ಒಂದು ನ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆದರೆ ರೈಲ್ವೆ ಸ್ಟಾಕ್ಗಳಲ್ಲಿ ಒಂದು ಒಳ್ಳೆ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಹಾಗೆ ಬೇರೆ ಶೇರ್ಗಳನ್ನು ಕೂಡ ನಾವು ಗಮನಿಸಿದಾಗ, ಸೊ ಈ ನ್ಯೂಸಿಂದ RVNLಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸಿದೆ. ಹಾಗೆಯೇ ಇರ್ಕಾನ್ ಕೂಡ ಅಷ್ಟೇ ಒಳ್ಳೆ ಒಂದು ಮೊಮೆಂಟಮ್ ತೋರಿಸಿದೆ ಇವತ್ತು. ಸೊ ರೈಲ್ಟೆಲ್ ಕೂಡ ಅಷ್ಟೇ, IRCTC ಜೊತೆ ಮರ್ಜ್ ಆಗುತ್ತೆ. ಹಾಗೆ ರೈಟ್ಸಲ್ಲಿ ಬ್ರಾತ್ವೈಟ್ ಕಂಪನಿ ಮರ್ಜ್ ಆಗುತ್ತೆ. ಸೊ ಈ ರೀತಿಯ ಮರ್ಜರ್ಗಳು ಆಗುತ್ತೆ. ಸೊ ನೋಡಬೇಕಾಗುತ್ತೆ ಯಾವ್ಯಾವ ಶೇರ್ ಹೋಲ್ಡರ್ಸ್ಗಳಿಗೆ ಯಾವ ಶೇರ್ ಸಿಗುತ್ತೆ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ನಮಗೆ ಫೆಬ್ರವರಿ 1ರ ಬಜೆಟ್ ಏನಿದೆ ಆ ದಿನ ಗೊತ್ತಾಗುತ್ತೆ. ಹಾಗೆ ಎಲ್ಲ ರೈಲ್ವೆ ಕಂಪನೀಸ್ಗೆ ಫೈನಾನ್ಷಿಯಲ್ ಸಪೋರ್ಟನ್ನು ಪ್ರೊವೈಡ್ ಮಾಡುವಂಥ IRFC ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಶೇರ್ IPO ಬಂದಿದ್ದು 26 ರೂಪಾಯಲ್ಲಿ. ಸೊ ಕಂಪನಿ ಈಗ 23 ರೂಪಾಯಿ ಹತ್ರ ಟ್ರೇಡ್ ಮಾಡ್ತಿದೆ. ಸೊ ಈ ಕಂಪನಿ ಕೂಡ ಅಷ್ಟೇ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಕಂಪನಿ ಆಗಿರುತ್ತೆ. ಹಾಗೆ ಬೇರೆ ಶೇರ್ಗಳ ಪ್ರೈಸ್ಗಳನ್ನು ಕೂಡ ನೀವು ಗಮನಿಸಿದಾಗ ನಮಗೆ RVNL 35 ರೂಪಾಯಿ, ಹಾಗೆ ಇರ್ಕಾನ್ 45 ರೂಪಾಯಿ. ಸೊ ಈ ರೀತಿ ಟ್ರೇಡ್ ಆಗ್ತಿದೆ. ಸೊ ಒಂದು ಪೆನ್ನಿ ಶೇರ್ಗಳು ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಬೇರೆ ಶೇರ್ಗಳ ಥರ ಒಂದು ಮೊಮೆಂಟಮ್ ಬರುವ ಸಾಧ್ಯತೆ ಕಡಿಮೆ. ಏನಕ್ಕೆಂದರೆ ಅತಿ ಹೆಚ್ಚು ಶೇರ್ಗಳು ಏನಿದೆ ಅದು ಗೌರ್ಮೆಂಟ್ ಬಳಿ ಇರುತ್ತೆ. ಸೊ ಗೌರ್ಮೆಂಟ್ ಈ ರೀತಿಯ ಟ್ರೇಡಿಂಗನ್ನು ಮಾಡೋದಿಲ್ಲ. ಸೊ ಆ ಕಾರಣದಿಂದ ಶೇರ್ಗಳು ಯಾರು ಪಬ್ಲಿಕ್ ಮತ್ತು DIIs ಬಳಿ ಇರುತ್ತೆ ಅದು ಮಾತ್ರ ಟ್ರೇಡ್ ಆಗ್ತಿರುತ್ತೆ ಮಾರ್ಕೆಟಲ್ಲಿ. ಸೊ ಆ ಕಾರಣದಿಂದ ಇಲ್ಲಿ ವೊಲೆಟಾಲಿಟಿ ಕಮ್ಮಿ ಇರುತ್ತೆ. ಒಂದೇ ದಿನ ನಮಗೆ 20%-30%ನಷ್ಟು ಮೂವ್ಗಳು ನೋಡೋದಕ್ಕೆ ಸಿಗೋದು ಕಮ್ಮಿ. ಹಾಗೆ ಇಂಡಿಗೋ ಪೇಂಟ್ಸಲ್ಲಿ ಕೂಡ 16%-ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಇಂಡಿಗೋ ಪೇಂಟ್ಸ್ 52-ವೀಕ್ ಲೋ ಹತ್ರ ಟ್ರೇಡ್ ಮಾಡ್ತಿತ್ತು. ಸೊ ಮೋತಿಲಾಲ್ ಓಸ್ವಾಲ್ ಇಲ್ಲೂ ಕೂಡ ಒಂದು ಬೈ ರೇಟಿಂಗನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ 2270 ರೂಪಾಯಿಯ ಟಾರ್ಗೆಟ್ ನೋಡೋದಕ್ಕೆ ಸಿಗ್ಬೋದು. ಸೊ ಹಾಗೆಯೇ ಇಂಡಿಗೋ ಪೇಂಟ್ಸ್ ತನ್ನ ಬ್ರ್ಯಾಂಡ್ ವ್ಯಾಲ್ಯೂನ ಹೆಚ್ಚು ಮಾಡ್ತಿದೆ. ಹಾಗೆ ಇವರ ಬ್ರ್ಯಾಂಡ್ ಅಂಬಾಸಿಡರ್ ನೋಡಿದಾಗ MS ಧೋನಿ ಇದ್ದಾರೆ. ಸೊ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಅವರು ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಿದ್ದಾರೆ. ಮತ್ತು ರೂರಲ್ ಮಾರ್ಕೆಟಲ್ಲಿ ಇಂಡಿಗೋ ಪೇಂಟ್ಸ್ಗೆ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ಸ್ ಇದೆ. ಆ ಕಾರಣದಿಂದ ಇವರ ರೆವೆನ್ಯೂ ಅಲ್ಲೂ ಕೂಡ ಒಳ್ಳೆ ಒಂದು ಗ್ರೋತ್ ಆಗ್ಬೋದು.
ಹಾಗೆ ಟಾರ್ಗೆಟ್ ಪ್ರೈಸ್ ಕೂಡ 2270 ಆಗುತ್ತೆ ಅಂತ ಮೋತಿಲಾಲ್ ಒಸ್ವಾಲ್ ಕಮೆಂಟ್ ಮಾಡಿದ್ದಾರೆ. ಸೊ ಅದರಿಂದ ಇವತ್ತು ಗಮನಿಸಿದಾಗ ಒಂದೇ ದಿನ ನಮಗೆ 163 ರೂಪಾಯಿ ಶೇರ್ ಪ್ರೈಸಲ್ಲಿ ಇನ್ಕ್ರೀಸ್ ಕಾಣಿಸ್ತಿದೆ. ಸೊ ಬೆಳಗಿನ ಸೆಷನಲ್ಲಿ ಇನ್ನಷ್ಟು ಹೆಚ್ಚಾಗಿ ಇದು ಟ್ರೇಡ್ ಮಾಡ್ತಿತ್ತು, 2200ಕ್ಕೂ ಮೇಲೆ ಟ್ರೇಡ್ ಮಾಡ್ತಿತ್ತು. ಬಟ್ ಸ್ಟಿಲ್ ಯಾರು ಲೋವರ್ ಲೆವೆಲ್ಸಲ್ಲಿ ಎಂಟರ್ ಆಗಿರ್ತಾರೆ ಅವರೊಂದು ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ತಾರೆ. ಸೊ ಕೊನೆಯದಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. 2022ರಲ್ಲಿ ನೀವೇನೇನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಟ್ರೇಡಿಂಗ್ ಮಾಡ್ತೀರಾ, ಸೊ ಅದರೆಲ್ಲ ನಿಮಗೆ ಒಂದು ಒಳ್ಳೆಯ ಪ್ರಾಫಿಟ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ಹಾಗೆಯೇ ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಚಾನಲ್ಗೆ ನೀವು ಹೊಸಬ್ರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.